ನಮಸ್ಕಾರ ಸ್ನೇಹಿತರೆ, ಇವತ್ತು ಮೈಸೂರಿನಲ್ಲಿ ಭಯಂಕರವಾದ ಮಳೆ ಆಗ್ತಾ ಇದೆ. ಇಷ್ಟೋ ತನಕ ತುಂಬ ಗಾಳಿ ಮತ್ತು ಮಳೆ ಆಗಿದೆ ನೋಡಿ. ಇವಾಗ ನಾನು ಬಂಡಿಪಾಳ್ಯ ಆರ್ ಎಮ್ ಸಿ ಒಳಗಡೆ ಇದ್ದೀನಿ. ಬಂಡಿಪಾಳ್ಯ ಆರ್ ಎಮ್ ಸಿ ಒಳಗಡೆ ಇರೋದು ನಿಮಗೆ ನಾನು ಒಂದು ಎರಡು ಮೂರು ಒಂದನ್ನ ತೋರಿಸ್ತಾ ಇದ್ದೀನಿ. ಏನಂತಂದರೆ, ಮೊದಲನೇದಾಗಿ ನೋಡಿ, ಅಲ್ಲಿ ಕಾರ್ ನಿಲ್ಲಿಸಿದ್ರು, ಅಂಗಡಿ ಮುಂದೆ ಕಾರ್ ನಿಲ್ಲಿಸಿದ್ರು, ಮರಗಳಿತ್ತು, ಬೀಸೋ ಗಾಳಿ ಜೋರಾಗಿ ಮರಗಳ ಕೊಂಬೆ ಕಾರ್ ಮೇಲೆ ಬಿದ್ದು ಗ್ಲಾಸ್ ಎಲ್ಲ ಫುಲ್ಲು ಪುಡಿ ಪುಡಿ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಕಡೆ ಆದಂಗೆ ಮರದ ಕೊಂಬೆ ಸ್ಕೂಟ್ರ್ ಮೇಲೆ ಬಿದ್ದು ಸ್ಕೂಟ್ರ್ ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಇದು ಒಂದು ಏನಪ್ಪ ಅಂತಂದರೆ, ಈ ಸೈಡ್ನಲ್ಲಿ ಸಾಲು ಸಾಲು ಮರಗಳಿತ್ತು, ಎಲ್ಲ ಸಾಲು ಸಾಲು ಮರಗಳ ಕೊಂಬೆಗಳು ಬಿದ್ದಿದೆ. ನೀವು ನೋಡ್ಬೋದು, ಹೆಚ್ಚು ಅತಿ ಹೆಚ್ಚು ಭಯಂಕರವಾದ ಗಾಳಿ. ಈ ಗಾಳಿನಲ್ಲಿ ನಿಜವಾಗ್ಲೂ ಎಷ್ಟೋ ಸ್ಕೂಟ್ರ್ಗಳು ಬಿದ್ದಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಗಾಳಿ ಸ್ಪೀಡು ಸುಮಾರು ಒಂದು 100 ಕ್ಕಿಂತ 180 ಸ್ಪೀಡ್ ಅಂತ ಹೇಳ್ಬೋದು. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ಮೈಸೂರಿನಲ್ಲಿ ಭಯಂಕರವಾದ ಗಾಳಿ ಮತ್ತು ಮಳೆ ಆಗಿರುವುದರಿಂದ ಬಂಡಿಪಾಳ್ಯ ಆರ್ ಎಮ್ ಸಿಯ ಅಂದರೆ ಒಂದು ಎಂಟ್ರೆನ್ಸ್ ಗೇಟ್ ಅಂತ ಹೇಳ್ಬೋದು. ಆ ಎಂಟ್ರೆನ್ಸ್ ಗೇಟ್ನಲ್ಲಿ ಏನಪ್ಪ ಅಂತಂದರೆ, ಒಂದು ಮರ ಮುರಿದು ಬಿದ್ದಿರೋದು ನೋಡಿ. ಇದು ಪೂರ್ತಿ ಬ್ಲ್ಯಾಕ್ ಆಗಿದೆ. ಇದು ತುಂಬ ಒಂದು ದೊಡ್ಡ ಮರ ಅಂತಲೇ ಹೇಳ್ಬೋದು. ಇದು ಬಂಡಿಪಾಳ್ಯ ಗೇಟ್ ಎಂಟ್ರೆನ್ಸ್. ಇದು ಒಂದೇ ಅಲ್ಲ, ಸುಮಾರು ಹೇಳಬೇಕು ಅಂತಂದರೆ ಒಂದು 20 ಹೆಚ್ಚು ಅತಿ ದೊಡ್ಡ ಮರಗಳ ಕೊಂಬೆಗಳು ಈ ಥರ ಉರುಳಿ ಬಿದ್ದಿದೆ ನೋಡಿ. ಇದು ಎಂಟ್ರೆನ್ಸ್ ಗೇಟಿಂದ ಮುಂದೆ ನಿಮಗೆ ನಾನು ಇದನ್ನು ತೋರಿಸ್ತಾ ಇರೋದು. ಇದು ನಮ್ಮ ಮೇನ್ ರೋಡ್, ಅಂದರೆ NH ಮೇನ್ ರೋಡು, ಮೈಸೂರು ಟು ನಂಜನಗೂಡು ಮೇನ್ ರೋಡು. ಎಂಟ್ರೆನ್ಸ್ ಗೇಟಲ್ಲಿ ಈ ಥರ ಮರ ಮುರಿದು ಬಿದ್ದಿರೋದು ನೋಡಿ. ಹಾಗೆಯೇ ಇಲ್ಲೂ ಕೂಡ ಒಂದು ಮರ ಮುರಿದು ಬಿದ್ದಿದೆ, ಅತಿ ದೊಡ್ಡ ಮರ ಅಂತ ಹೇಳ್ಬೋದು ನೋಡಿ. ಕಾರ್ ನಿಲ್ಲಿಸಿದ್ದಾರೆ, ಕಾರ್ಗೆ ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ, ಪಕ್ಕಕ್ಕೆ ಬಿದ್ದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಮರ ಬಿದ್ದಿರೋದು ನೋಡಿ. ಕಾರ್ ನಿಲ್ಲಿಸಿದ್ದಾರೆ, ಕಾರ್ ಪಕ್ಕದಲ್ಲೇ ಮರ ಮುರಿದು ಬಿದ್ದಿದೆ. ದಯವಿಟ್ಟು ನಿಮಗೆಲ್ಲ ಹೇಳೋದೇನಪ್ಪ ಅಂತಂದರೆ, ಅತಿ ಹೆಚ್ಚು ಇನ್ನು ಮುಂದೆ